ರಾಜ್ಯದ ಜನತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೊಸ ವರ್ಷದ ಶುಭಾಶಯ ಕೋರಿದ್ದಾರೆ. ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜನಸಾಮಾನ್ಯರ ಬದುಕು ಹಸನಾಗಲಿ ಹೊಸ ದಿಕ್ಸೂಚಿಯನ್ನಿಟ್ಟುಕೊಂಡು ಮುನ್ನಡೆಯೋಣ ಎಂದರು. ರಾಜ್ಯವು ಎಲ್ಲಾ ಸವಾಲುಗಳಿಂದ ಮುಕ್ತವಾಗಲಿ ಎಂದ ಮುಖ್ಯಮಂತ್ರಿ ಜಿಲ್ಲಾ ಮಟ್ಟದಲ್ಲಿನ ಹಲವಾರು ಆಡಳಿತಾತ್ಮಕ ವಿಚಾರಗಳ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ದೇಶದಲ್ಲಿಡೆ ಒಮಿಕ್ರಾನ್ ಸೋಂಕು ಪ್ರಕರಣ ಹೆಚ್ಚುತ್ತಿದ್ದು ಕೇಂದ್ರ ಸರ್ಕಾರ ಕಠಿಣ ನಿಯಮಾವಳಿಯ ಮೂಲಕ ಸೋಂಕು ನಿಯಂತ್ರಣಕ್ಕೆ ಮುಂದಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಎಲ್ಲ ಸವಾಲುಗಳಿಂದ ಮುಕ್ತವಾಗಿ ಜನಸಾಮಾನ್ಯರ ಬದುಕು ಉತ್ತಮಗೊಳ್ಳಲಿ ಹಸನಾಗಲಿ ಹೊಸ ವರ್ಷ ಎಲ್ಲರಿಗೂ ಹರ್ಷ ತರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಸಿದ್ಧಗಂಗಾ ಶ್ರೀಗಳು ಭೇಟಿಯಾಗಿದ್ದಾರೆ, ಹಲವಾರು ವಿಷಯಗಳನ್ನು ಮಾತಾಡಿ ಜಿಲ್ಲಾಧಿಕಾರಿಗಳ ಕಾನ್ಫರೆನ್ಸ್ ಕರೆದಿದ್ದೀನಿ. ಜಿಲ್ಲಾ ಮಟ್ಟದ ಹಲವಾರು ಆಡಳಿತಾತ್ಮಕ ವಿಚಾರ ಮತ್ತು ಯೋಜನೆಗಳ ಅನುಷ್ಠಾನ ಇವೆರಡರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಕೆಲವು ತೀರ್ಮಾನಗಳನ್ನು ಮಹತ್ವದ ತೀರ್ಮಾನಗಳನ್ನು ಬರುವಂತಹ ದಿನಗಳಲ್ಲಿ 2022 ರಲ್ಲಿ ಒಂದು ಹೊಸ ಚೈತನ್ಯ ಮತ್ತು ಹೊಸ ದಿಕ್ಕುಸೂಚಿ ಅಡಿಯಲ್ಲಿ ಅವರು ಅಡ್ಮಿನಿಸ್ಟ್ರೇಷನ್ ಅನ್ನು ಇನ್ನಷ್ಟು ಜನರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಚಿಂತನೆಯಿಂದ ಈ ಸಭೆಯನ್ನು ಮಾಡಿದ್ದೀವಿ. ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ, 8 ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದು ಅಂತ ಕೇಂದ್ರ ಗುರುತಿಸಿದೆ. ಹೀಗಾಗಿ ನಾವು ಕೆಲವು ಕಟ್ಟೆಚ್ಚರಗಳನ್ನು ಈಗಾಗಲೇ ತೆಗೆದುಕೊಂಡಿದ್ವಿ. ಬರುವಂಥ ದಿನಗಳಲ್ಲಿ ಈ ಕೇಸ್ಗಳು ಯಾವ ರೀತಿ ಆಗ್ತದೆ ಏನಿಲ್ಲ ಅದಕ್ಕೆ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಬೆಡ್ಗಳು ಆಕ್ಸಿಜನ್ನು ಔಷಧಿ ICU ಇವೆಲ್ಲ ಸಿದ್ಧತೆಗೆ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇದೆ. ಬರುವಂಥ ದಿನಗಳಲ್ಲಿ ಮಹತ್ವದ ತೀರ್ಮಾನಗಳನ್ನು ತೆಗೆದು ಬೆಕ್ಕಿನ ಕನಸಿನಲ್ಲಿ ಇಲಿ ಅಂತಾರಲ್ಲ ಹಂಗಾಗುತ್ತೆ, ನಾವು ಯಾರಿಗೂ ಹಸ್ತಾಂತರ ಮಾಡೋದಿಲ್ಲ, ಅವುಗಳನ್ನು ಸರ್ಕಾರದ ಕಟ್ಟುಪಾಡುಗಳಿಂದ ಮುಕ್ತ ಮಾಡ್ತೀವಿ. ಇದು DK ಶಿವಕುಮಾರ್ ಅವರು ಇದನ್ನು ಹಿಂದೂ ದೇವಸ್ಥಾನಗಳ ಬಗ್ಗೆ ಇರುವಂಥ ಅವರ ಅಭಿಪ್ರಾಯ, ಹಿಂದೂ ದೇವಸ್ಥಾನ ಮತ್ತು ಹಿಂದೂ ಭಕ್ತರ ಮನೋಭಾವನೆ ವಿರುದ್ಧ ಅವರ ಅಭಿಪ್ರಾಯ ಇರೋದು ಸ್ಪಷ್ಟ.